ज्योति भट किचन स्वागत इवतना अड़े चिल्ली गार्लिक राइस नोड़ी बेकागो सामग्री नोड़ी अन्न मूर कप तक अब हदवा बंद उदुरुदुर मत वगरणे सामग्री बेल्लुली केंपु मेणसु नोड़ी बाणले बिसी आगलीडी अदक्के ओंदु चमच तुप्प हाकि तुप्पद बदलु एण्णेयन्नु उपयोग माडबहुदु मत्ते मूरु ब्याडगी मेणसन्नु हाकि अदु हेच्चु खार इरुवुदिल्ल परिमळ इरुत्तदे ಹಾಗಾಗಿ ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಖಾರ ಬೇಕಿದ್ದರೆ ಎರಡು ಖಾರದ ಮೆಣಸು ಒಂದು ಬ್ಯಾಡಗಿ ಆ ಥರ ಅಡ್ಜಸ್ಟ್ ಮಾಡಿಕೊಳ್ಳಿ. ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿದ ಅದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ತುಪ್ಪ ಅಥವಾ ಎಣ್ಣೆ ಯಾವುದು ಆಗಬಹುದು. ನಂತರ ಸ್ವಲ್ಪ ತಣಿಯಲು ಬಿಟ್ಟು ಅದನ್ನು ಚಾಪರಿನ ಮುಖಾಂತರವೂ ಆಗಬಹುದು ಅಥವಾ ಕೈಯಲ್ಲಿಯೇ ಅದು ಚೆನ್ನಾಗಿ ನುರಿದುಕೊಳ್ಳುತ್ತದೆ. ಚೆನ್ನಾಗಿ ನುರಿದು ಅದನ್ನು ಪುಡಿ ಮಾಡಿ ಇಟ್ಟುಕೊಳ್ಳಿ ಅಥವಾ ಕಲ್ಲಿನಲ್ಲಿ ಹಳೆ ಕಾಲದಲ್ಲಿ ಆದರೆ ಕಲ್ಲಿನಲ್ಲಿ ಅದನ್ನು ರುಬ್ಬಿ ತೆಗೆದಿಟ್ಟುಕೊಳ್ಳುತ್ತಿದ್ದರು. ನೋಡಿ ಈ ಥರ ತೆಗೆದಿಟ್ಟುಕೊಳ್ಳಿ. ಈಗ ಬಾಣಲೆ ಬಿಸಿ ಆಗಲಿಡಿ. ಅದಕ್ಕೆ ಒಂದು ಮೂರು ಚಮಚ ಎಣ್ಣೆ ಹಾಕಿ ಅದಕ್ಕೆ ಚೂರೇ ಚೂರು ಸಾಸಿವೆ ಒಂದು ಸ್ಪೂನು ಉದ್ದಿನ ಬೇಳೆ ಒಂದು ಸ್ಪೂನು ಕಡಲೆಬೇಳೆ ಇಷ್ಟನ್ನು ಹಾಕಿ ಒಗ್ಗರಣೆ ತಯಾರು ಮಾಡಿ ಇಟ್ಟುಕೊಳ್ಳಿ. ಒಂದು ತುಂಡು ಮೆಣಸು ಹಾಕಿಕೊಳ್ಳಿ. ನೋಡಿ ಈಗ ಒಗ್ಗರಣೆ ಇದು ಒಗ್ಗರಣೆ ಸರಿಯಾಗಿ ಸಿಡಿಯಲಿ ನೋಡಿ. ಹೀಗೆ ಆದ ಮೇಲೆ ಇದಕ್ಕೆ ಒಂದೇ ಒಂದು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಚೂರು ಚೂರು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಇದು ಎರಡನ್ನು ಸ್ವಲ್ಪ ಹುರಿದುಕೊಳ್ಳಿ. ನಂತರ ಚೆನ್ನಾಗಿ ಹುಡಿ ಹುಡಿಯಾಗಿ ಬೇಯಿಸಿದ ಅನ್ನ ಇದು. ನಾನು ಸೋನಾ ಮಸೂರಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಬದಲಾಗಿ ನೀವು ಬೇಕಿದ್ದರೆ ಬಾಸುಮತಿಯನ್ನು ತೆಗೆದುಕೊಳ್ಳಬಹುದು. ಇದು ಉದುರುದುರಾಗಿರಬೇಕು, ಅದು ಅತ್ಯಂತ ಮುಖ್ಯವಾದದ್ದು. ಅನ್ನ ತುಂಬ ಬಿಸಿ ಬಿಸಿ ಇರಬಾರದು, ಸ್ವಲ್ಪ ತಣಿದಿದ್ದರೆ ಒಳ್ಳೆಯದು. ಈಗ ಉಪ್ಪು ಹಾಕಿ ಈಗ ಚೆನ್ನಾಗಿ ಹೊಂದಿಸಿಕೊಳ್ಳಿ. ನೋಡಿ ಇದು ಅತ್ಯಂತ ಸುಲಭವಾದ ಒಂದು ಅನ್ನದ ಐಟಮ್. ಈಗ ನಾವು ಪುಡಿ ಮಾಡಿಟ್ಟಿದ್ದೇವಲ್ಲ ಮೆಣಸು ಮತ್ತು ಬೆಳ್ಳುಳ್ಳಿ, ಅದನ್ನು ಇದಕ್ಕೆ ಹಾಕಿ ಈ ಬಾಣಲಲ್ಲಿರುವ ಅನ್ನಕ್ಕೆ ಹಾಕಿ ಚೆನ್ನಾಗಿ ಹೊಂದಿಸಿಕೊಳ್ಳಿ, ಮಿಕ್ಸ್ ಮಾಡಿಕೊಳ್ಳಿ. ಅದು ಎಲ್ಲ ಅನ್ನದ ಕಾರಣಗಳಿಗೂ ಆ ಬೆಳ್ಳುಳ್ಳಿ ಮತ್ತು ಮೆಣಸಿನ ಪರಿಮಳ ಹೋಗಬೇಕು. ಇದು ಬೆಳ್ಳುಳ್ಳಿ ತುಂಬ ಉಪಯೋಗ ಮಾಡುವುದರಿಂದ ಒಂದು ಬೆಳ್ಳುಳ್ಳಿಯ ಘಮ ಭಾರಿ ಚೆನ್ನಾಗಿ ಬರುತ್ತದೆ. ಇದು ಒಂದು ಸುಲಭದ ಅನ್ನದ ವಿಧಾನ, ಹಾಗೆಯೇ ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಇದು. ನಾನು ನನ್ನ ಮಕ್ಕಳಿಗೆ ಎಷ್ಟು ಸಮಯ ಇದನ್ನು ಮಾಡಿಕೊಟ್ಟಿದ್ದೇನೆ. ಅದು ಮಧ್ಯಾಹ್ನಕ್ಕೂ ಚೆನ್ನಾಗಿರುತ್ತದೆ, ಇದರ ರುಚಿ ಪರಿಮಳವಿರುತ್ತದೆ. ನೋಡಿ ಚೆನ್ನಾಗಿ ಟಾಸ್ ಮಾಡಿ ಈ ಥರ ಹೊಂದಿಸಿಕೊಂಡರೆ ಆಯಿತು. ಈಗ ಮೇಲಿನಿಂದ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೇನೆ. ನನಗೆ ಚೈನೀಸ್ ಒಂದು ರೆಸಿಪಿಯ ಟಚ್ ಬರಲಿ ಎಂದು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಬಹುದು, ಕರಿಬೇವಿನ ಸೊಪ್ಪು ಕೂಡ ಹಾಕಬಹುದು. ನನ್ನ ಅನುಭವದ ಅಡುಗೆಯನ್ನು ವಿಡಿಯೋ ಮಾಡಿ ತಂದಿದ್ದೇನೆ. ಈ ಥರದ ಅಡುಗೆಗಳಿಗಾಗಿ ಜ್ಯೋತಿ ಭಟ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.